ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಳಗ್ಗೆ ನಾನು ಅವರು ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ ಮತ್ತು ಈಗಾಗಲೇ ನಾನು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಭೇಟಿ ಮಾಡಿದ್ದೇನೆ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ನಾಟ್ ಜಾಯಿನ್ ಸಪೋರ್ಟ್ ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಕಾಂಗ್ರೆಸ್. ನಾವು ಬೇಡಿಕೆ ನಮ್ಮನೆ ವಾಪಸ್ ಹೋಗೋಕೆ ಬೇಡಿಕೆ. ನಮ್ಮನೆಗೆ ನಾವು ಹೋಗೋದಕ್ಕೆ ಬೇಡಿಕೆ ಅಂತ ಯಾವುದೇ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಿಜೆಪಿಯಿಂದ ನಿಮಗೆ ವಾಪಸ್ ಇರಿ ಹೋಗ್ಬೇಡಿ ಅಂತ ಹೇಳಿದ್ದೆ ಯಾರಾದ್ರೂ ಉಂಟಾ ಸರ್? ಇಲ್ಲ, ಅವ್ರು ಯಾರು ಕರಿ ಇರಿ ಅಂತಾನೂ ಇಲ್ಲ, ಹೋಗಿ ಅಂತಾನೂ ಇಲ್ಲ. ಸಿಎಂ ಕೂಡ ಭೇಟಿ ಮಾಡಿದ್ರೆ ಈ ವಿಚಾರನ ಚರ್ಚೆ ಮಾಡ್ತದ? ಅಲ್ಲ, ನಾನು ಹೇಳೇ ಹೋಗುದು ಯಾರಿಗೆ. ಜೆ ಡಿ ಎಸ್ ಬಿಡುವಾಗಲೂ ಅಷ್ಟೇ ದೊಡ್ಡವರಾದ ದೇವೇಗೌಡರಿಗೆ ತಿಳಿಸೇ ನಾನು. ಕಾಂಗ್ರೆಸ್ ಬಿಡುವಾಗಲೂ ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಂದು ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರಿಗೆ ರಾಜೀನಾಮೆ ಕೊಟ್ಟು ಹೋಗಿ. ಹಾಗಾಗಿ ನಾವು ಇರಲಿ ಬಿಡಲಿ ಒಂದು ವಿಶ್ವಾಸ ಮಾತ್ರ ಎಲ್ಲೂ ಕೆಡೋನಿಲ್ಲ, ಆ ವಿಶ್ವಾಸ ಸದಾ ಮುಂದುವರಿ. ಡೇಟು ಶಾರ್ಟ್ಲಿ ತಿಳಿಸ್ತಾರೆ ನನಗೆ. ನೀವು ಪಕ್ಷದ ಸೇರ್ಪಡೆ ಅಲ್ಲ, ಪಕ್ಷಕ್ಕೆ ಸಪೋರ್ಟ್ ಮಾಡೋದಷ್ಟು. ನಾನು ಐ ಆಮ್ ಅನ್ ಇಂಡಿಪೆಂಡೆಂಟ್ ಮ್ಯಾನ್, ನಿಮ್ಗೆ ಅದು ಸ್ಪಷ್ಟ ಮಾಡ್ತಾ ಇದ್ದೀನಿ. ನಾನು ಸ್ವತಂತ್ರ, ನಾನು ಯಾವುದೇ ಪಕ್ಷದ ಮೆಂಬರ್ ಅಲ್ಲ ಇವಾಗ, ಮತ್ತೆ ಯಾವುದೇ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡಿ ಇಲ್ಲ. ಅವ್ರು ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಿ. ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ತಾರೆ, ನಾವು ಎಲ್ಲ ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಹೌದು, ನಾನು ಕೂಡ ಎಲ್ಲ ಸೇಫ್, ಎಲ್ಲ ಸೇಫ್, ಕೋಲಾರವೂ ಸೇಫ್, ಓರ್ಣಾನು ಸೇಫ್. ಮುಂದೆ ಸುಮ್ಮನಿರಪ್ಪ, ಇನ್ನು ಎಲೆಕ್ಷನ್ ಆಗಿ ಮ್ಯಾಜಿಕ್ ನಂಬರ್ ಬಂದು ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ಇವೆಲ್ಲ ಆಗಿ, ಈಗಲೇ ಯಾಕೆ ಆ ವಿಚಾರ? ಪ್ಲಸ್ ಪಾಯಿಂಟ್ ಅಂದ್ರೆ ಸಿದ್ದರಾಮಯ್ಯನೇ ಪ್ಲಸ್ ಪಾಯಿಂಟ್, ಅದಕ್ಕೆ ಯಾವ ಪಾಯಿಂಟ್ ಇದ್ದದ್ದು? ಅಪ್ಪ ವಿರೋಧ ಪಕ್ಷದವರು ಅವ್ರು ಹೇಳ್ಬೇಕಾದ ಹೇಳ್ತಾರೆ. ಥ್ಯಾಂಕ್ ಯು. ಕಾಂಗ್ರೆಸ್ ನ ರೇವಂತ್ ರೆಡ್ಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲ್ಸಕ್ಕೆ 5 ಕೋಟಿ ಆಫರ್ ಮಾಡಿದ್ದಾರೆ. ಏ ಗೊತ್ತಿಲ್ಲಪ್ಪ, ನಾವೆಲ್ಲ ಜನತಾ ಮನೆಯವ್ರು, ನಾವು ಕೋಟಿ ಪಾರ್ಟಿ ಗೊತ್ತಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ